ಎಕ್ಸ್ ಸರ್ವಿಸ್ಮನ್ ನಿವೃತ್ತ ಸೈನಿಕ ಕುಟಪ್ನವರು ನನಗೆ ಹೋಬಳಿ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಕೊಟ್ಟರು. ಒಂದು ಧ್ವಜ ಕೊಟ್ಟರು. ಧ್ವಜ ಕೊಟ್ಟು ಅವ್ರು ಹೇಳಿದ ಮಾತೇನು ಅಂದರೆ, ಹಾರ್ಡ್ ವರ್ಕ್ ಆ್ಯಂಡ್ ಹಾನೆಸ್ಟ್, ಪಕ್ಷನಿಷ್ಠೆಯನ್ನು ಬಿಡಬೇಡ, ಪರಿಶ್ರಮದಿಂದ ಕೆಲಸ ಮಾಡು, ಎತ್ತರ ಕೀರ್ತಿಯ ಅಂತ ಆಶೀರ್ವಾದ ಮಾಡಿದರು. ಸಾಮಾನ್ಯನನ್ನು ಅಸಾಮಾನ್ಯನನ್ನಾಗಿ ಮಾಡುವ ಸಾಮರ್ಥ್ಯ ನಮ್ಮ ವಿಚಾರ ಪರಿವಾರಕ್ಕಿದೆ. ಸಂಘದ ಸಹವಾಸ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ. ಚಿಕ್ಕ ಹುಡುಗನಲ್ಲಿ ತರಲೆ ಕೆಲಸ ಮಾಡ್ತಾ ಇದ್ದಂಥ ನನ್ನನ್ನು ನಮ್ಮಮ್ಮ ಹೇಳೋರು, ನೀನು ಜಾತಕ ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಯಾಕೆ ಹಿಂಗೆಲ್ಲ ಮಾಡ್ತೀಯಾ ಅಂತ ಹೇಳೋರು. ಆದರೆ ನನ್ನ ಸ್ವಭಾವದ ಪರಿವರ್ತನೆಗೆ ಕಾರಣ ಆಗಿದ್ದು ಸಂಘದ ಶಾಖೆ, ಸಂಘದ ಸಂಪರ್ಕ. ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ 88ರಲ್ಲಿ ಮೊದಲ ಬಾರಿಗೆ BJP ಸದಸ್ಯನಾದೆ. ಅವತ್ತು ಆಲ್ದೂರು ಹೋಬಳಿಯ ಅಧ್ಯಕ್ಷರಾಗಿದ್ದಂಥ ಎಕ್ಸ್ ಸರ್ವಿಸ್ಮನ್ ನಿವೃತ್ತ ಸೈನಿಕ ಕುಟಪ್ನವರು ನನಗೆ ಹೋಬಳಿ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಕೊಟ್ಟರು. ಒಂದು ಧ್ವಜ ಕೊಟ್ಟರು. ಧ್ವಜ ಕೊಟ್ಟು ಅವ್ರು ಹೇಳಿದ ಮಾತೇನು ಅಂದರೆ, ಹಾರ್ಡ್ ವರ್ಕ್ ಆ್ಯಂಡ್ ಹಾನೆಸ್ಟ್, ಪಕ್ಷನಿಷ್ಠೆಯನ್ನು ಬಿಡಬೇಡ, ಪರಿಶ್ರಮದಿಂದ ಕೆಲಸ ಮಾಡು, ಎತ್ತರ ಕೀರ್ತಿಯ ಅಂತ ಆಶೀರ್ವಾದ ಮಾಡಿದರು. ಅವತ್ತು ಪೋಸ್ಟ್ ಹೊಡ್ಕೊಂಡು ಫ್ಲಾಗ್ ಕಟ್ಟಿ ಮೈಕ್ ಅನೌನ್ಸ್ಮೆಂಟ್ ಮಾಡಿ ಪಕ್ಷನಿಷ್ಠೆಯನ್ನು ಬಿಡದೆ ಕೆಲಸ ಮಾಡಿದ್ದಕ್ಕೆ ಪರಿಣಾಮ ಪಕ್ಷ ರಾಜ್ಯದಲ್ಲಿ ದೇಶದಲ್ಲಿ ಹತ್ತಾರು ಜವಾಬ್ದಾರಿಗಳನ್ನು ಕೊಟ್ಟು 4 ಬಾರಿ ಶಾಸಕನಾಗಿ 2 ಬಾರಿ ಸಚಿವನಾಗೋದಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತು. ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತರನ್ನು ಬೆಳೆಸುವಂಥ ಒಂದು ಪಾರ್ಟಿ. ಬೇರೆ ಪಕ್ಷಗಳಲ್ಲಿ ತಮ್ಮ ಕುಟುಂಬದವರನ್ನು ಬೆಳೆಸ್ತಾರೆ, ಬೇರೆ ಪಕ್ಷಗಳಲ್ಲಿ ವಂಶ ಪಾರಂಪರ್ಯವಾಗಿ ನಾಯಕತ್ವ ಬದಲಾವಣೆ ಆಗುತ್ತೆ. ನಮ್ಮ ಪಕ್ಷದಲ್ಲಿ ಮಾಲೀಕ ಕಾರ್ಯಕರ್ತನೇ, ಕಾರ್ಯಕರ್ತನೇ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿ ಎತ್ತರದ ಸ್ಥಾನಕ್ಕೆ ಏರ್ತಾನೆ. ಅದಕ್ಕೊಂದು ಜೀವಂತ ಉದಾಹರಣೆ, ನೂರಾರು ಉದಾಹರಣೆಗಳಿದ್ದಾವೆ. ಆ ನೂರಾರು ಉದಾಹರಣೆಗಳಲ್ಲಿ ನನ್ನದೂ ಒಂದು ಉದಾಹರಣೆ. ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಈಗಲೂ ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಜವಾಬ್ದಾರಿಯನ್ನು ನಮ್ರತೆಯಿಂದ ಒಬ್ಬ ಕಾರ್ಯಕರ್ತನಾಗಿ 32 ವರ್ಷಗಳಿಂದ ಹೇಗೆ ಕೆಲಸ ಮಾಡ್ತಾ ಇದ್ನೋ ಅದೇ ಭಾವದಿಂದ ಕೆಲಸ ಮಾಡ್ತೇನೆ. ಜವಾಬ್ದಾರಿಯ ಅರಿವು ನನಗಿದೆ. ಆ ಜವಾಬ್ದಾರಿಯ ಅರಿವನ್ನು ಅರ್ಥ ಮಾಡಿಕೊಂಡು ನನ್ನಲ್ಲಿರ್ಬೋದಾಗಿರುವಂಥ ಕೊರತೆಗಳನ್ನು ನೀಗಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಆ ಜವಾಬ್ದಾರಿಗೆ ನ್ಯಾಯ ಕೊಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವೂ ಮಾಡ್ತೇನೆ. ಸಾಮಾನ್ಯನನ್ನು ಅಸಾಮಾನ್ಯನನ್ನಾಗಿ ಮಾಡುವ ಸಾಮರ್ಥ್ಯ ನಮ್ಮ ವಿಚಾರ ಪರಿವಾರಕ್ಕಿದೆ. ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಸಹವಾಸ ಸಿಕ್ತು. ಆಗ ನಾನು ಏಕಾಂಗಿಯಲ್ಲ, ಒಂದು ತಂಡದ ಜೊತೆಗೆ ಕೆಲಸ ಮಾಡುವನು ಅನ್ನುವಂಥ ಭಾವನೆಯನ್ನು ವಿದ್ಯಾರ್ಥಿ ಪರಿಷತ್ ಬೆಳೆಸ್ತು. ಆ ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ಚಳುವಳಿಗಳಲ್ಲಿ ಭಾಗವಹಿಸೋದು, ರಾಷ್ಟ್ರದ ಪರವಾಗಿರ್ತಕ್ಕಂಥ ಚಳುವಳಿಗಳಲ್ಲಿ ಭಾಗವಹಿಸೋದು, ಜೊತೆ ಜೊತೆಗೆ ಕಾಲೇಜು ವಿದ್ಯಾರ್ಥಿ ಸಂಘದ ಚುನಾವಣೆಗೆ ನಿಂತು ಕಾಲೇಜು ಮಟ್ಟದಲ್ಲಿ ಒಂದು ಆತ್ಮವಿಶ್ವಾಸವನ್ನು, ನಾಯಕತ್ವದ ಗುಣವನ್ನು ಬೆಳೆಸುವಂಥ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಿತು. ರಾಷ್ಟ್ರಹಿತಕ್ಕಾಗಿ ವಿದ್ಯಾರ್ಥಿಗಳು ಜೋಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ವಿದ್ಯಾರ್ಥಿ ಪರಿಷತ್ ಅವತ್ತು ನನಗೆ ಕಲಿಸ್ತು. ಸಂಘಟನೆಯ ಕಲ್ಚರ್ ಅಂತ ಏನು ಹೇಳ್ತಾರೆ, ಸ್ವಭಾವ ಕಲ್ಚರು, ಆ ಕಲ್ಚರನ್ನು ಕಲಿಸ್ಕೊಟ್ಟಿದ್ದು ವಿದ್ಯಾರ್ಥಿ ಪರಿಷತ್ತು. ಕೂಡಿ ಕೆಲಸ ಮಾಡೋದನ್ನು ಕಲಿಸಿದ್ದು ವಿದ್ಯಾರ್ಥಿ ಪರಿಷತ್ತು. ಸಂಘದ ಸಹವಾಸ ನನ್ನ ಜೀವನದಲ್ಲಿ ಒಂದು ಪರಿವರ್ತನೆ ತಂತು. ಚಿಕ್ಕ ಹುಡುಗನಲ್ಲಿ ತರಲೆ ಕೆಲಸ ಮಾಡ್ತಾ ಇದ್ದಂಥ ನನ್ನನ್ನು ನಮ್ಮಮ್ಮ ಹೇಳೋರು, ನೀನು ಜಾತಕ ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಯಾಕೆ ಹಿಂಗೆಲ್ಲ ಮಾಡ್ತೀಯಾ ಅಂತ ಹೇಳೋರು. ಆದರೆ ನನ್ನ ಸ್ವಭಾವದ ಪರಿವರ್ತನೆಗೆ ಕಾರಣ ಆಗಿದ್ದು ಸಂಘದ ಶಾಖೆ, ಸಂಘದ ಸಂಪರ್ಕ. ದದೀಚಿಯ ಉದಾಹರಣೆ ಕೊಡ್ತಾ ಕೊಡ್ತಾನೆ, ಮನುಷ್ಯ ರಾಷ್ಟ್ರದ ಹಿತಕ್ಕಾಗಿ ಕೆಲಸ ಮಾಡಬೇಕು, ರಾಷ್ಟ್ರದ ಪರಮವೈಭವಕ್ಕೆ ಕೆಲಸ ಮಾಡಬೇಕು ಅನ್ನೋದನ್ನು ಅರಿವಿಲ್ಲದೆ ಕಲಿಸುವಂಥ ಕೆಲಸವನ್ನು ಮಾಡ್ತು. ಬಹುಶಃ ಸಂಘದ ಸಂಪರ್ಕಕ್ಕೆ ಬರದೇ ಇದ್ದಿದ್ದರೆ ನಾನು ಎಲ್ಲಿರ್ತಿದ್ದೋ ಏನೋ ಗೊತ್ತಿಲ್ಲ. ಸಂಘ ಅದು ನನಗೊಂದು ವೈಚಾರಿಕತೆಯನ್ನು ಬೆಳೆಸ್ತು.
ಸಮಾಜಕ್ಕಾಗಿ ಕೆಲಸ ಮಾಡೋದನ್ನು ಹೇಳ್ಕೊಡ್ತು. ರಾಷ್ಟ್ರವೇ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನೋದನ್ನು ಹೇಳ್ತು. ವೈಯಕ್ತಿಕ ಸ್ವಾರ್ಥ ಪಕ್ಷ ರಾಜಕಾರಣಕ್ಕಿಂತ ಆ ತಾಯಿ ಭಾರತೀಯ ಸೇವೆ ಮತ್ತು ಆ ತಾಯಿ ಭಾರತೀಯನ ಶಕ್ತಿಶಾಲಿ ಮಾಡೋದ್ರೊಳಗೆ ನಮ್ಮೆಲ್ಲರ ಹಿತ ಅಡಗಿದೆ ಅನ್ನೋದನ್ನು ಹೇಳ್ಕೊಡ್ತು. ಪ್ರಾಥಮಿಕ ಶಿಕ್ಷಾ ವರ್ಗ, ಪ್ರಥಮ ಶಿಕ್ಷಾ ವರ್ಗ, ದ್ವಿತೀಯ ಶಿಕ್ಷಾ ವರ್ಗ ಮತ್ತು ನಾಗಪುರದ ತೃತೀಯ ಶಿಕ್ಷಾ ವರ್ಗ ಯಾವ ವಿಶ್ವವಿದ್ಯಾಲಯದಲ್ಲೂ ಕಲಿಸಲಾರದ ಬದುಕಿನ ಪಾಠವನ್ನು, ಬದುಕಿನ ಸಾರ್ಥಕತೆಯ ಪಾಠವನ್ನು ನಮಗೆ ಕಲಿಸಿದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿಯಲ್ಲ. ತೃತೀಯ ಶಿಕ್ಷಾ ವರ್ಗದಲ್ಲಿ ನನ್ನೊಂದಿಗೆ ಸಹ ಶಿಕ್ಷಾರ್ಥಿಗಳಾಗಿದ್ದವರು ಒಂದೊಂದು ಜವಾಬ್ದಾರಿ ಸಿಕ್ಕಿದಾಗಲೂ ಅವರು ಆನಂದಪಟ್ಟರು. ನನಗೆ ದೇಶದ ಯಾವ ಮೂಲೆಗೆ ಹೋದರೂ ನಮ್ಮವರು ಅಂತ ಇದ್ದಾರೆ. ಆ ನಮ್ಮವರು ಅಂತ ಅನ್ನೋದು ರಕ್ತ ಸಂಬಂಧಿಗಳಲ್ಲ, ನಮ್ಮವರು ಅಂತ ಅನ್ನೋರು ಜಾತಿ ಸಂಬಂಧಿಗಳಲ್ಲ, ನಮ್ಮವರು ಅನ್ನೋರು ವ್ಯಾವಹಾರಿಕ ಸಂಬಂಧಿಗಳಲ್ಲ, ನಮ್ಮವರು ಅಂತ ಇರೋರು ಆ ವೈಚಾರಿಕ ಸಂಬಂಧಿಗಳು. ದೇಶದ ಯಾವ ಮೂಲೆಗೆ ಹೋದರೂ ಆ ವೈಚಾರಿಕ ಸಂಬಂಧ ನನ್ನನ್ನು ಒಂಟಿಯಾಗಿ ಮಾಡೋದಿಲ್ಲ. ಆ ರೀತಿ ಸಂಘ ಸಂಸ್ಕಾರ ಪ್ರಧಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟಿದೆ. ದೋಷ ಏನಾದರೂ ಇದ್ದರೆ ಅದು ನನ್ನದು, ಒಳ್ಳೆಯದು ಏನಾದರೂ ಬಂದಿದ್ದರೆ ಅದು ಸಂಘಟನೆಯ ಹಿರಿಯರ ಸವಾಸದಿಂದ ಬಂದಿರತಕ್ಕಂಥದ್ದು. ಇದನ್ನು ಈ ಜೀವನಾನುಭವವನ್ನು, ಹಿರಿಯರ ಮಾರ್ಗದರ್ಶನವನ್ನು ಪಡೆದು, ಆ ಹಿರಿಯರ ಮಾರ್ಗದರ್ಶನದ ಮೂಲಕ, ನನ್ನ ಜೀವನಾನುಭವದ ಮೂಲಕ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಂಘಟನೆಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಿದೆ.